ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸರಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಚಪಾತಿ ಜೊತೆಗೆ ಅಥವಾ ದೋಸೆ, ಉದ್ದಿನ ದೋಸೆಯ ಜೊತೆಗೆ ಸೇರಿಸುವಂತಹ ಒಂದು ಗ್ರೇವಿ ಹೇಗೆ ಮಾಡೋದು ಅಂತೇಳಿ ಸುಲಭವಾಗಿ ಮಾಡುವ ವಿಧಾನವನ್ನು ಹೇಳಿಕೊಡ್ತಾ ಇದ್ದೇವೆ. ಆಲೂಗಡ್ಡೆ ಹಾಗೂ ಬಟಾಣಿಯ ಮಲಾಯಿ ಹೇಗೆ ಮಾಡುವುದು ಅಂತೇಳಿ, ಆಲೂ ಮಟರ್ ಮಲಾಯಿ ಹೇಗೆ ಮಾಡೋದು ಅಂತೇಳಿ ನೋಡುವ ಸ್ನೇಹಿತರೆ. ಈಗ ಇದನ್ನು ಚಪಾತಿ ಹಾಗೂ ದೋಸೆ ಜೊತೆಗೆ ಮಾತ್ರ ಅಲ್ಲ, ಪೂರಿ ಮತ್ತು ನಾನ್, ಪುಲ್ಕ, ಬತೂರ ಯಾವುದ್ರ ಜೊತೆಗೆ ಕೂಡ ಇದು ಹೊಂದಿಕೊಳ್ತದೆ. ಅಷ್ಟು ಒಳ್ಳೆ ಟೇಸ್ಟ್ ಬರ್ತದೆ ಇದು. ಇದನ್ನು ಕೂರ್ಮದ ಬದಲಿಗೆ ನೀವು ಟ್ರೈ ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು ಹೇಗಾಗ್ತದಂತೇಳಿ. ಆಲೂ ಮಟರ್ ಮಲಾಯಿ ಮಾಡಲಿಕ್ಕೆ ನಮಗೆ ಒಂದು ಕಪ್ಪಷ್ಟು ಫ್ರೋಸನ್ ಬಟಾಣಿ ತಗೊಂಡಿದ್ದೇನೆ ನಾನಿಲ್ಲಿ. 3-4 ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೇನೆ. 5 ಟೇಬಲ್ಸ್ಪೂನಷ್ಟು ತೆಂಗಿನಕಾಯಿ, 1 ಟೇಬಲ್ಸ್ಪೂನಷ್ಟು ಗಸಗಸೆ, 1/10 ಗೋಡಂಬಿ, 3/4 ಟೀಸ್ಪೂನ್ ಆಗುವಷ್ಟು ಸೋಂಪು, ಆಮೇಲೆ 2 ಹಸಿಮೆಣಸಿನಕಾಯಿ. ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ಉಳಿದ ಸಾಮಗ್ರಿಗಳಂದರೆ 1 ಈರುಳ್ಳಿ, 1 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು, ಕರಿಬೇವು ಸ್ವಲ್ಪ, ಗರಂ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀಸ್ಪೂನಷ್ಟು, 1 ತುಂಡು ಚಕ್ಕೆ ಹಾಗೂ 5 ಲವಂಗ, ಪುನಃ 1-2 ಹಸಿಮೆಣಸಿನಕಾಯಿ. ಮೊದಲಿಗೆ ನಾವು ರುಬ್ಬಲಿಕ್ಕಿರುವುದನ್ನು ರುಬ್ಬಿಕೊಳ್ಳುವ 2 ಹಸಿಮೆಣಸು, ತೆಂಗಿನಕಾಯಿಯ ತುರಿ, ಸೋಂಪು, ಗೋಡಂಬಿ ಹಾಗೂ ಗಸಗಸೆ. ಇದಕ್ಕೆ ರುಬ್ಬಲಿಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ. ಮೊದಲಿಗೆ ಬಾಣಲೆಗೆ ಸಾಸಿವೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಯಾವುದೇ ಎಣ್ಣೆ ಉಂಟು ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ 1-2 ಟೇಬಲ್ಸ್ಪೂನಷ್ಟು ಸಾಸಿವೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಎಣ್ಣೆ ಉಪಯೋಗಿಸುವಾಗ ಯಾವಾಗಲೂ ಅದು ಸರಿಯಾಗಿ ಬಿಸಿ ಆಗಿರಬೇಕು, ಸ್ಮೋಕಿ ಆಗಬೇಕದು. ಇದಕ್ಕೀಗ ಲವಂಗ ಹಾಗೂ ಚಕ್ಕೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವು, ಈರುಳ್ಳಿ, 2 ಹಸಿಮೆಣಸು. 2 ಹಸಿಮೆಣಸು ಆಗ ರುಬ್ಬುವಾಗ ಹಾಕ್ಕೊಂಡಿದ್ದೇವೆ ನಾವು. ಖಾರ ಬೇಕಾದರೆ 1-2 ಹಾಕ್ಕೊಳ್ಬೋದು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದ್ದಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಮೊದಲೇ ಹಾಕ್ಕೊಂಡ್ರೆ ಅದು ಅಡಿ ಕೂತ್ಕೊಳ್ತದೆ. ಹಾಗಾಗಿ ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಡಿ. ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳಿ. ಯಾವಾಗಲೂ ಇದೊಂದು ಟಿಪ್ ನಿಮಗೆ ಯಾವಾಗಲೂ ನೆನಪಲ್ಲಿರಬೇಕು. ನೀವು ಫಸ್ಟ್ ಜಜ್ಜಿ ಹಾಕಿದಾದರೆ ಹಾಕ್ಕೊಳ್ಬೋದು, ಆದರೆ ನೀವು ಪೇಸ್ಟ್ ಮಾಡಿ ಹಾಕಿದಾದರೆ ಯಾವತ್ತೂ ಅದನ್ನು ಫಸ್ಟಿಗೆ ಹಾಕ್ಕೊಳ್ಬೇಡಿ. ಇದೀಗ ರೆಡಿ ಆಯಿತು. ಇದಕ್ಕೀಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊ ಬೇಗ ಬೇಯಲಿಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊ ಮೆತ್ತಗಾಗುವವರೆಗೆ ಇದನ್ನು ಬೇಯಿಸ್ಕೊಳ್ಬೇಕು. 2 ನಿಮಿಷ ಬೇಕಾಗ್ತದೆ. ಸಾಸಿವೆ ಎಣ್ಣೆಯಲ್ಲಿ ಇದೆಲ್ಲ ಬೇಗ ಬೇಗ ಫ್ರೈ ಆಗ್ತದೆ, ಯಾಕಂದರೆ ಅದು ಉಳಿದ ಎಣ್ಣೆಗಿಂತ ಬೇಗ ಬಿಸಿ ಆಗ್ತದೆ. ಹಾಗಾಗಿ ಇದಷ್ಟು ಬೇಗ ಆಯಿತು. ಇದೀಗ ರೆಡಿ ಆಯಿತು. ಟೊಮೆಟೊ ಮೆತ್ತಗಾಗಿದೆ, ಈರುಳ್ಳಿ ಕೂಡ ಬೆಂದಿದೆ. ಈಗ ಇದಕ್ಕೆ ಫ್ರೋಸನ್ ಗ್ರೀನ್ ಪೀಸ್ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಫ್ರೆಶ್ ಇದ್ದರೆ ಫ್ರೆಶ್ ಹಾಕ್ಕೊಳ್ಬೋದು. ಇದಕ್ಕೆ ಇದನ್ನು 1-2 ನಿಮಿಷ ಫ್ರೈ ಮಾಡಿಕೊಳ್ಳುವ. ಇದನ್ನು 1-2 ನಿಮಿಷ ಬಾಡಿಸ್ಕೊಂಡು ಮಸಾಲೆಯನ್ನು ಸೇರಿಸ್ಕೊಳ್ಳುವ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2-3 ನಿಮಿಷ ಇದನ್ನು ಹೀಗೆ ಫ್ರೈ ಮಾಡುವ. ಒಂದು ಸ್ವಲ್ಪ ಹಸಿವಾಸನೆ ಹೋಗಲಿ ಅದರದ್ದು. ಇದರಲ್ಲಿರುವ ಎಲ್ಲ ಸಾಮಗ್ರಿಗಳು ಕೂಡ ನಮ್ಮ ಮನೆಯಲ್ಲೇ ಇರ್ತದೆ. ಯಾರಾದರೂ ಗೆಸ್ಟ್ ಬರ್ತಾರಂತ ಹೇಳಿದರೆ ನಮಗೆ ಬೇಗ ಬೇಗ ಚಪಾತಿ ಮಾಡಿಕೊಳ್ಳಿಕ್ಕೆ, ಅದರ ಗ್ರೇವಿ ಮಾಡಲಿಕ್ಕೆ ಸುಲಭ ಆಗ್ತದೆ ಇದು. ಹಾಗಾಗಿ ಇಂಥ ರೆಸಿಪಿಗಳನ್ನು ಹೇಳಿಕೊಡ್ತಾ ಇದ್ದೇವೆ ನಾವು. ರುಚಿಗೆ ಬೇಕಾದಷ್ಟು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೇನೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ.
ಮೂರರಿಂದ ಐದು ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಬೇಕಾಗ್ತದೆ. ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಡಲಿಕ್ಕೆ ಶುರುವಾಯಿತು. ಇದು ಇದೀಗ ರೆಡಿಯಾಗಿದೆ. ಇದಕ್ಕೀಗ ಆಲೂಗಡ್ಡೆಯನ್ನು ಸೇರಿಸ್ಕೊಳ್ಳುವ. ಬೇಯಿಸಿ ಇಟ್ಕೊಂಡಂತಹ ಆಲೂಗಡ್ಡೆಗಳನ್ನು ನಿಮಗೆ ಬೇಕಾದ ಶೇಪಿಗೆ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ಒಂದೆರಡು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಗರಂ ಮಸಾಲೆ ಹಾಕ್ಕೊಳ್ಳುವ. ಇದನ್ನು ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ತೇನೆ. ಆಮೇಲೆ ಇದು ಮೂರರಿಂದ ಐದು ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಬೇಕು. ಯಾಕೆಂದರೆ ಮಸಾಲೆ ಎಲ್ಲ ಆಲೂಗಡ್ಡೆ ಹೋಳಿಗೆ ಹೇಳ್ಕೊಳ್ಬೇಕಲ್ವ, ಅದಕ್ಕೋಸ್ಕರ. ಹಾಗೆ ನಾವು ಹಾಕಿದ ಬಟಾಣಿ ಕೂಡ ಬೇಯಬೇಕು ಅದರ ಜೊತೆಗೆ. ಆವಾಗವಾಗ ಅದನ್ನು ಮಗುಚುತ್ತಾ ಇರಿ, ಇಲ್ಲಾಂದರೆ ಗೋಡಂಬಿ ಹಾಕಿದ್ದೇವೆ ನಾವು, ಆಮೇಲೆ ಗಸಗಸೆ ಹಾಕಿದ್ದೇವೆ, ಅದು ತಳ ಕೂತ್ಕೊಳ್ತದೆ. ಆಲು ಮಟರ್ ಮಲಾಯ್ ಕುದಿದು ರೆಡಿ ಆಯಿತು. ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಗ್ರೇವಿ ರೆಡಿ ಆಯಿತು. ಮ್ಯಾಕ್ಸಿಮಮ್ ಅಂದರೆ ಒಂದು 10 ನಿಮಿಷ ಬೇಕಾಗ್ತದೆ ಅಷ್ಟೇ. ಆಲೂಗಡ್ಡೆ ಬಟಾಣಿ ಎಲ್ಲ ರೆಡಿ ಇದ್ದರೆ 10 ನಿಮಿಷ ಸಾಕಾಗ್ತದೆ. ಉಳಿದ ಎಲ್ಲ ಸಾಮಗ್ರಿಗಳು ಕೂಡ ನಮ್ಮನೇಲೇ ಇರ್ತವೆ ಇದ್ರದ್ದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಫಾಲೋ ಮಾಡಿ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇವೆ. ಧನ್ಯವಾದಗಳು.